ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕಲ್ಲಿ ಒಂದು ಸೂಪರ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ನೆಸ್ ಎಲ್ಲಿರುತ್ತೆ, ನಿಮಗೆ ಕೈ ಮೇಲೆ ಕಾಲ್ ಮೇಲೆ ಮತ್ತು ಕುತ್ತಿಗೆ ಸುತ್ತ ಎಲ್ಲಿ ಬ್ಲ್ಯಾಕ್ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿರುತ್ತಲ್ಲ, ತುಂಬ ದಿನಗಳಿಂದ ಅದು ಫುಲ್ ಬ್ಲ್ಯಾಕ್ ಆಗಿರುತ್ತಲ್ಲ, ಅದನ್ನ ಸಹ ನೀವು 10 ಮಿನಿಟ್ಸಲ್ಲಿ ರಿಮೂವ್ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂದು ಸೂಪರ್ ಆಗಿರೋ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಈ ಪ್ಯಾಕ್ನ ನೀವು ಯೂಸ್ ಮಾಡ್ತಾ ಇದ್ರೆ ಎಷ್ಟೇ ಹಳೆ ಕಪ್ಪು ಕಲೆಗಳಾಗಿದ್ರೂ ಆರಾಮಾಗಿ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕ್ಲೀನ್ ಬೌಲ್ ತೊಗೊಳ್ಳಿ. ನಂತರ ನಾನಿಲ್ಲಿ ಕೋಲ್ಗೇಟ್ ವೈಟ್ ಪೇಸ್ಟ್ನ ತೊಗೊಂಡಿದ್ದೀನಿ. ವೈಟ್ ಪೇಸ್ಟೇ ಬೆಟರ್, ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಒಂದು ಅರ್ಧ ಟೀಸ್ಪೂನಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ನಂತರ ಯಾವುದಾದ್ರೂ ನೀವು ಯೂಸ್ ಮಾಡೋ ಶ್ಯಾಂಪು ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನು ತೋರಿಸಿದ್ದೆ ಯೂಸ್ ಮಾಡಬೇಕು ಅಂತೇನಿಲ್ಲ, ಯಾವುದು ನೀವು ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶ್ಯಾಂಪುನೇ ಯೂಸ್ ಮಾಡಿ. ಅದನ್ನು ಒಂದು 1/2 ಟೀಸ್ಪೂನಷ್ಟು ತೊಗೊಳ್ಳಿ. ನೋಡಿ, ನಾನಿಲ್ಲಿ ನಾನು ಯೂಸ್ ಮಾಡುವಂಥ ಶ್ಯಾಂಪುನೇ 1/2 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಇಲ್ಲಿ 1/2 ಟೀಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಅರಶಿನನ ಆ್ಯಡ್ ಮಾಡ್ತಾ ಇದ್ದೀನಿ. ಕಸ್ತೂರಿ ಅರಶಿನ ಬೆಟರ್ ಅಂತ ಹೇಳ್ತೀನಿ. ಕಸ್ತೂರಿ ಅರಶಿನನ 1/4 ಟೀಸ್ಪೂನಷ್ಟು ಆ್ಯಡ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಅದು ನೀಟಾಗಿ ಹೊಂದ್ಕೋಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದು ನಿಮಗೆ ಸ್ಕಿನ್ಗೆ ಹಾರ್ಮ್ ಆಗೋವಂಥದ್ದು ಏನಿಲ್ಲ, ಯಾಕಂದರೆ ಅದನ್ನೆಲ್ಲ ನಾವು ಯೂಸ್ ಮಾಡೇ ಮಾಡ್ತೀವಿ. ಪೇಸ್ಟ್ನೂ ನಾವು ಯೂಸ್ ಮಾಡ್ತೀವಿ, ಶ್ಯಾಂಪುನ ಯೂಸ್ ಮಾಡ್ತೀವಿ. ಬಟ್ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಫೇಸಿಗೆ ಬೇಡ ಅಂತಲೇ ನಾನು ಹೇಳ್ತೀನಿ, ಬರೀ ಬಾಡಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ, ಬೆಸ್ಟ್ ರಿಸಲ್ಟ್ನ ನೀವು ನೋಡಬಹುದು. ಕೆಲವೊಬ್ಬರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಸೊ ಅದಕ್ಕೋಸ್ಕರ ಫೇಸಿಗೆ ನಾನು ಹೇಳೋದಿಲ್ಲ, ಬರೀ ಬಾಡಿಗೆ ಇದನ್ನು ಅಪ್ಲೈ ಮಾಡಿ. ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ನೆಸ್ ಇರುತ್ತೆ, ನೆಕ್ ಹತ್ರ ಎಲ್ಲ ಡಾರ್ಕ್ ಇರುತ್ತೆ, ಮತ್ತು ನಿಮ್ಮ ಕೈಗಳು ತುಂಬ ಡಾರ್ಕ್ ಇರುತ್ತೆ, ಕಾಲುಗಳು ಡಾರ್ಕ್ ಇರುತ್ತೆ, ಸಣ್ಣ ಟ್ಯಾನ್ ಆಗಿರುತ್ತೆ, ಯಾಕಂದರೆ ಈ ಚಳಿಗಾಲದಲ್ಲಿ ನಾವು ಬಿಸಿಲಲ್ಲಿ ಜಾಸ್ತಿ ಹೊತ್ತು ಇರಬೇಕು ಅಂತ ಅನಿಸುತ್ತೆ, ಆ ಟೈಮಲ್ಲಿ ನಮಗೆ ಟ್ಯಾನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಯಾಕ್ ಸೂಪರಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ಗಂಡ್ಮಕ್ಕಳು ಸಹ ಯೂಸ್ ಮಾಡ್ಬೋದು, ನೆಕ್ಕಗೆಲ್ಲ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಈ ಚೈನ್ ಎಲ್ಲ ಹಾಕ್ಕೊಂಡಿರೋರಿಗೆ ಡಾರ್ಕ್ ಆಗಿರುತ್ತಲ್ಲ ನೆಕ್ಕು, ಅವರೆಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ನೆಕ್ಕೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಕಾಲುಗಳು ಮತ್ತು ಕೈಗಳಿಗೆಲ್ಲನೂ ಇದನ್ನು ಯೂಸ್ ಮಾಡ್ಬೋದು, ತುಂಬ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ನೀವು ಯೂಸ್ ಮಾಡಿದ್ರೇ ಗೊತ್ತಾಗೋದು, ನಿಮಗೆ ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಒಂದು ಸಾರಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದನ್ನು ವಾರದಲ್ಲಿ 1-2 ಸಾರಿ ಯೂಸ್ ಮಾಡ್ತಾ ಇದ್ದರೆ ಕ್ರಮೇಣವಾಗಿ ಎಷ್ಟೇ ಡಾರ್ಕ್ ಇದ್ರೂ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ನೀವು ನೋಡ್ಬೋದು. 1-2 ವೀಕ್ಸಲ್ಲಿ ಇದು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ, ಇನ್ಸ್ಟೆಂಟಾಗೆ ನಿಮಗೆ ಗೊತ್ತಾಗುತ್ತೆ. ನಾನು ಲೈವ್ ಡೆಮೋ ತೋರಿಸ್ತೀನಿ ಇವಾಗ, ನಿಮ್ಮ ಮುಂದೆನೇ ಕೈ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬ್ರೈಟನ್ ಇನ್ಸ್ಟೆಂಟಾಗೆ ಬ್ರೈಟನ್ ಆಗುತ್ತೆ ಅಂತೇಳಿ. ಇನ್ನು ನೀವು ಇದು ವಾರಕ್ಕೆ 2 ಸಾರಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವ ಕಲರ್ ಬರುತ್ತೆ ಅಂತೇಳಿ ನೀವು ಯೋಚನೆ ಮಾಡಿ. ನಿಮ್ಮ ಸ್ಕಿನ್ ಕಲರ್ ನೀಟಾಗಿ ಆ ಡಾರ್ಕ್ನೆಸ್ ಎಲ್ಲ ಹೋಗಿ ನಿಮ್ಮ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಕಲರ್ ಇಂಪ್ರೂವ್ಮೇಷನ್ ಆಗುತ್ತೆ. ನೋಡಿ, ನಂದು 1-10 ನಿಮಿಷ ಇದನ್ನು ಹಾಗೆ ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. 10 ನಿಮಿಷ ಇಟ್ಕೊಳ್ಳಿ ಸಾಕು, ಇಲ್ಲಾಂದರೆ 20 ನಿಮಿಷನೂ ಇಟ್ಕೋಬಹುದು, ಪರವಾಗಿಲ್ಲ. 1-10 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಇದನ್ನು ಮಸಾಜ್ ಮಾಡೋ ರೀತಿಯಲ್ಲಿ ಈ ರೀತಿಗೆ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ, ಲೈವಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತೇಳಿ. ಕೆಲವೊಬ್ರಿಗೆ ಈ ಚಪ್ಪಲೆಲ್ಲ ಹಾಕ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ ಟ್ಯಾನ್, ಒಂದು ಸ್ವಲ್ಪ ಚಪ್ಪಲಿ ಹಾಕಿರೋ ಹತ್ರ ಮಾತ್ರ ಸ್ಕಿನ್ ವೈಟ್ ಇರುತ್ತೆ, ಮತ್ತು ಬೇರೆ ಎಲ್ಲ ಬ್ಲ್ಯಾಕ್ ಇರುತ್ತೆ. ಅಂಥವರಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಪ್ಯಾಕು. ನೋಡಿ, ನೀವು ಇಲ್ಲೇನು ಡಿಫ್ರೆನ್ಸ್ನ ನೋಡ್ಬೋದು ಎಷ್ಟು ಕಲರ್ ಇಂಪ್ರೂವ್ಮೇಷನ್ ಆಗಿದೆ ಅಂತೇಳಿ. ತುಂಬ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ, ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಸ್ಕಿನ್ ವೈಟನಿಂಗ್ಗೋಸ್ಕರ ತುಂಬ ಖರ್ಚು ಮಾಡೋದಕ್ಕೆ ಬದಲು ಈ ರೀತಿ ಸಿಂಪಲ್ ರೆಮಿಡಿಗಳನ್ನ ಫಾಲೋ ಮಾಡಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ಆಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ದು ತಿಳಿಸಿ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್.